ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ಭಾರತದಲ್ಲಿ ಆಡಳಿತ ಯಂತ್ರ ಅನ್ನುವಂಥ ಅಧ್ಯಯನದ ಬಗ್ಗೆ ಹಲವಾರು ಆಡಳಿತಾತ್ಮಕವಾಗಿರ್ತಕ್ಕಂಥ ಘಟಕಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನ ಮುಖ್ಯವಾಗಿ ನಿನ್ನೆ ವಿಡಿಯೋದಲ್ಲಿ ಜಿಲ್ಲಾ ಆಡಳಿತ ಅಂತಕ್ಕಂಥ ಜಿಲ್ಲಾ ಆಡಳಿತ ರಾಜ್ಯದ ಆಡಳಿತಾತ್ಮಕವಾಗಿರ್ತಕ್ಕಂಥ ಪ್ರಾಥಮಿಕ ಹಂತದ ಒಂದು ಘಟಕ ಅಂತಕ್ಕಂಥದ್ದನ್ನು ನಾವು ನಿನ್ನೆ ನೋಡಿರ್ತಕ್ಕಂಥದ್ದು. ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಜಿಲ್ಲಾಧಿಕಾರಿ ಅಂತನ್ನುವಂಥದ್ದು ನಾವು ತಿಳ್ಕೊಂಡಿವಿ. ಅತ್ಯಂತ ಮಹತ್ವ ಇರ್ತಕ್ಕಂಥ ಒಂದು ಪ್ರಶ್ನೆ ನಮಗೆ ಉದ್ಭವಾಗ್ತಕ್ಕಂಥದ್ದು, ಜಿಲ್ಲಾ ಆಡಳಿತದ ಕಾರ್ಯಗಳನ್ನು ತಿಳಿಸಿ ಅಥವಾ ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ತಿಳಿಸಿ ಅಂತನ್ನುವಂಥ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಅದ. ಅದ್ರ ಬಗ್ಗೆ ನಿಮಗೆ ಸಾಕಷ್ಟು ನಿನ್ನೆ ಹೇಳ್ತಕ್ಕಂಥದ್ದು. ಈಗ ಆಡಳಿತ ಯಂತ್ರದಲ್ಲಿ ಬರ್ತಕ್ಕಂಥ ಮುಂದಿನ ಘಟಕ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಒಂದು. ಎರಡನೇದು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ, KAT, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ. ವಿದ್ಯಾರ್ಥಿಗಳೇ, ನಾವು ಆಡಳಿತಾತ್ಮಕವಾಗಿರ್ತಕ್ಕಂಥ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಆಡಳಿತವನ್ನು ನಡೆಸತಕ್ಕಂಥ ಏನು ಶಾಶ್ವತ ಕಾರ್ಯಾಂಗದನ್ನು, ಈ ಶಾಶ್ವತ ಕಾರ್ಯಾಂಗದಲ್ಲಿ ಸಾಕಷ್ಟು ಸದಸ್ಯರು ಬರ್ತಾರೆ. ನೌಕರಶಾಹಿಗಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳಿರ್ಬೋದು, ಅವ್ರ ಪ್ರಮೋಷನ್ ಇರ್ಬೋದು, ಹಿಂಬಡ್ತಿ ಇರ್ಬೋದು, ಅಥವಾ ಇನ್ನಾವುದೋ ಒಂದು ಏನ್ಪತ್ರ ಅವರ ನೌಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಜ್ಯಗಳಿರುವಂಥ ಸಾಧ್ಯತೆಗಳು, ಆಡಳಿತಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿಗಳ ವ್ಯಾಜ್ಯಗಳನ್ನು ನ್ಯಾಯವನ್ನು ಕೇಳಿ ಹೊರಗಿರ್ತಕ್ಕಂಥ ನ್ಯಾಯಾಲಯಗಳಿಗೆ ಹೋದ್ರೆ ಶೀಘ್ರಗತಿಯಲ್ಲಿ ನ್ಯಾಯ ತೀರ್ಮಾನ ಆಗಲಿಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ತಕ್ಕಂಥದ್ದು. ಇದನ್ನು ಒಳಗೊಂಡಿರ್ತಕ್ಕಂಥದ್ದು ಭಾರತದ ಸಂವಿಧಾನದ ತಜ್ಞರು ಸಂವಿಧಾನದ 323A ಒಳಗೆ ಒಂದು ಸ್ಪಷ್ಟೀಕರಣ ಮಾಡ್ಯಾರ. ಆಡಳಿತಾತ್ಮಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಸಂಬಂಧಿಸಿದಂಥ ವ್ಯಾಜ್ಯಗಳನ್ನ, ನೌಕರಶಾಹಿಗಳಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಜ್ಯಗಳನ್ನ ವಿಶೇಷವಾಗಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ, ಕೇಂದ್ರ ಸರ್ಕಾರದಲ್ಲಿ ನೌಕರಿಯನ್ನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸಂಬಂಧಿಸಿದ ವ್ಯಾಜ್ಯಗಳು ಅಥವಾ ಕಟ್ಲೆಗಳು ಅಂತನ್ನುವಂಥದ್ದು, ಕೇಸುಗಳು ಅಂತನ್ನುವಂಥದ್ದು, ಅವುಗಳನ್ನ ಹೊರಗಿರ್ತಕ್ಕಂಥ ನ್ಯಾಯಾಲಯಗಳಲ್ಲಿ ಅಧ್ಯಯನ ಮಾಡದೆ, ಚರ್ಚೆ ಮಾಡದೆ, ಸಪರೇಟ್ ಆಗಿರ್ತಕ್ಕಂಥ ನ್ಯಾಯಮಂಡಳಿಗಳನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದನ್ನ ಸಂವಿಧಾನದ 123A ಒಳಗ ಸ್ಪಷ್ಟೀಕರಣ ಮಾಡಿದ ಪ್ರಕಾರ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ರಚಿಸಲಾಗಿದೆ. ಅದರ ಪ್ರಧಾನ ಕಚೇರಿ ರಾಷ್ಟ್ರದ ರಾಜಧಾನಿಯಾಗಿರ್ತಕ್ಕಂಥ ದೆಹಲಿ ಒಳಗ ಕಾರ್ಯವನ್ನ ಮಾಡ್ತಕ್ಕಂಥದ್ದದ. ಕೇಂದ್ರ ಸರ್ಕಾರಿ ನೌಕರಸ್ಥರ ವ್ಯಾಜ್ಯಗಳನ್ನ ಶೀಘ್ರಗತಿಯಲ್ಲಿ ತೀರ್ಮಾನ ಮಾಡುವ ಸಲುವಾಗಿ ಇವುಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದಲ್ಲಿ ಉಲ್ಲೇಖ ಮಾಡ್ತಾರೆ. ಕೇಂದ್ರ ಸರ್ಕಾರದ ನೇಮಕಾತಿಗಳಿಗೆ ಸಂಬಂಧಿಸಿರ್ತಕ್ಕಂಥ ತಂಟೆ ತಕರಾರುಗಳು, ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭಗಳು ಆಗ್ತಕ್ಕಂಥ ಎಡರು ತೊಡರುಗಳನ್ನು, ಅನೇಕ ಸಮಸ್ಯೆಗಳು ಬರ್ತಾವೆ ನೌಕರಶಾಹಿಗಳಲ್ಲಿ, ಇವೆಲ್ಲವುಗಳಿಗೆ ಹೊರಗಿರ್ತಕ್ಕಂಥ ನ್ಯಾಯಾಂಗ ಇಲಾಖೆಯಲ್ಲಿ ಇದು ಶೀಘ್ರಗತಿಯಲ್ಲಿ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂಥದ್ದನ್ನು ಮನಗಂಡ ಸಂವಿಧಾನದ ತಜ್ಞರು ಸಪರೇಟ್ ಆಗಿರ್ತಕ್ಕಂಥ ಆಡಳಿತಾತ್ಮಕ ನ್ಯಾಯಮಂಡಳಿಗಳನ್ನೇ ಸ್ಥಾಪಿಸಬೇಕು, ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಕರಿತೀವಿ. ಆ ಟ್ರಿಬ್ಯುನಲ್ಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಂವಿಧಾನದ 323A ವಿಧಿ ಒಳಗ ಸ್ಪಷ್ಟೀಕರಣ ಮಾಡಿದ್ದದ. ಆ 323A ವಿಧಿಯ ಪ್ರಕಾರ ಭಾರತ ದೇಶದಲ್ಲಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಗಳನ್ನು ಪ್ರಾರಂಭ ಮಾಡಲಾಗಿದೆ. ಇಂಗ್ಲಿಷ್ ಆಗ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಕರಿತೀವಿ. ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಕೇಂದ್ರ ಸರ್ಕಾರದ ವೇತನವನ್ನು ಪಡೆದುಕೊಂಡು ನೇಮಕಾತಿ ಹೊಂದಿರತಕ್ಕಂಥ ವೇತನವನ್ನು ಪಡೆಯತಕ್ಕಂಥ ಉದ್ಯೋಗಿಗಳ ಸಮಸ್ಯೆಗಳನ್ನು ಏನಂದ್ರೆ ಈ ಕೋರ್ಟ್ಗಳಲ್ಲಿ ಆಡಳಿತಾತ್ಮಕ ನ್ಯಾಯಮಂಡಳಿಗಳಲ್ಲಿ ಒಂದು ತೀರ್ಮಾನವನ್ನು ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಕಾರ್ಯ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದ ಒಂದು ವಿಷಯ ನಿಮ್ಮಂತಾನೆ ಬರ್ಬೋದು, ಏನ್ರಿ ಹೊರಗೆಲ್ಲ ಸಾಕಷ್ಟು ನ್ಯಾಯಾಲಯಗಳನ್ನು ಮತ್ತೆ ಸಪರೇಟ್ ಆಗಿ ಮಾಡುವಂತ ಅನ್ನುವಂಥದ್ದು. ನೋಡ್ರಿ, ಉದ್ಯೋಗಿಗೆ 60 ವಯಸ್ಸನ್ನು ಏನ್ಪತ್ತ ನಿಗದಿಪಡಿಸಿರ್ತಕ್ಕಂಥ ನಿವೃತ್ತಿ ವಯಸ್ಸು, ಮತ್ತು 20-30 ವರ್ಷ ಕೋರ್ಟ್ನಾಗೆಲ್ಲ ಕೇಸ್ ಎಡತಕ್ಕಂಥ ಕೂತ್ರಂತಂದ್ರೆ ಇವ್ರದ್ದು ವೈರು ಉಳಿದೇನದ ಸರ್ವಿಸ್ತೀವಿ. ಅದಕ್ಕೋಸ್ಕರವಾಗಿ ಶೀಘ್ರಗತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಬಾಳ ಮತ್ತೊಂದು ಶಬ್ದ
ಶೀಘ್ರಗತಿಯಲ್ಲಿ ಮತ್ತು ಕಡಿಮೆ ಖರ್ಚಿನೊಳಗ ನ್ಯಾಯದಲ್ಲಿ ಅನ್ನುವಂತ ಉದ್ದೇಶ ಇಟ್ಕೊಂಡ ಆಡಳಿತಾತ್ಮಕ ನ್ಯಾಯಮಂಡಳಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಅದು. ಅಂದ್ರೆ ಇದ್ರ ಯಾರು ಅಲ್ಲಿ ತೀರ್ಮಾನ ಕೊಡ್ಲಿಕ್ಕೆ ಯಾರು ಇರ್ತಾರಂತ, ಒಬ್ಬ ಅಧ್ಯಕ್ಷ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯಲ್ಲಿ ಒಬ್ಬ ಅಧ್ಯಕ್ಷ. ಅಂದ್ರೆ ಅಧ್ಯಕ್ಷ ಯಾರಿರ್ತಾರ? ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ, ರಾಜ್ಯಗಳ ಹೈಕೋರ್ಟ್ನ ನ್ಯಾಯಾಧೀಶ, ಅಥವಾ ನಿವೃತ್ತ ನ್ಯಾಯಾಧೀಶ, ಅಥವಾ ನಿವೃತ್ತ ನ್ಯಾಯಾಧೀಶ, ಹಾಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ಬೋದು ಅಥವಾ ನಿವೃತ್ತ ನ್ಯಾಯಾಧೀಶರಾಗಿರ್ಬೋದು. ಅದರಿಂದ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಾಲಯದ ಒಬ್ಬ ಅಧ್ಯಕ್ಷನಾಗಿ ಏನ್ಪತ್ರ ಕೆಲಸ ಮಾಡ್ತಕ್ಕಂಥದ್ದು. ಇವ್ರ ಜೊತೆಗೆ 16 ಜನ ಉಪಾಧ್ಯಕ್ಷರು ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಒಳಗ ಒಬ್ಬ ಅಧ್ಯಕ್ಷ, 16 ಜನ ಉಪಾಧ್ಯಕ್ಷರು ಮತ್ತು 43 ಜನ ಸದಸ್ಯರ ಆ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಒಳಗೆ ಏನ್ಪತ್ರ ಸದಸ್ಯರಾಗಿ ಕಾರ್ಯವನ್ನು ಮಾಡ್ತಾರ. ಒಬ್ಬ ಅಧ್ಯಕ್ಷ, 16 ಜನ ಉಪಾಧ್ಯಕ್ಷರು, 49 ಜನ ಸದಸ್ಯರು ಇದರೊಳಗೆ ಏನ್ಪತ್ರ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಅನ್ನುವಂಥದ್ದಲ್ಲಿ ನೋಡ್ತಕ್ಕಂಥದ್ದದ. 1985 ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ನಿಯಮದಲ್ಲಿ ಇಲ್ಲಿ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷ, 16 ಜನ ಉಪಾಧ್ಯಕ್ಷರು ಮತ್ತು 49 ಜನ ಸದಸ್ಯರ ವೇತನವನ್ನು ಏನ್ಪತ್ರ ನಿಗದಿಪಡಿಸ್ತಕ್ಕಂಥ ವ್ಯವಸ್ಥೆಯನ್ನ ಹೇಳಿದ್ದರು. ಎಲ್ಲೆ 1985 ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ನಿಯಮದಲ್ಲಿ 85 ನಿಯಮಗಳನ್ನು ರೂಪಿಸಿದ್ದಾರೆ. ಆ ನಿಯಮಗಳ ಪ್ರಕಾರವಾಗಿ ಇಲ್ಲಿ ಅಧ್ಯಕ್ಷ, 16 ಜನ ಉಪಾಧ್ಯಕ್ಷ, 49 ಜನ ಸದಸ್ಯರ ವೇತನವನ್ನು ಯಾವ ರೀತಿ ಕೊಡಬೇಕು ಅಂತನ್ನುವಂಥದ್ದನ್ನು ನಿಗದಿಪಡಿಸಿರ್ತಕ್ಕಂಥದ್ದು. ಬಹಳ ಅದ್ಭುತವಾಗಿರ್ತಕ್ಕಂಥ ನ್ಯಾಯಮಂಡಳಿ, ಕೇಂದ್ರ ಸರ್ಕಾರದ ನೌಕರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳ, ಕೇಂದ್ರ ಸರ್ಕಾರದ ನೇಮಕಾತಿಯನ್ನು ಮಾಡ್ತಕ್ಕಂಥ ಅವುಗಳಿಗೆ ಸಂಬಂಧಿಸಿದಂಥ ವ್ಯಾಜ್ಯಗಳನ್ನು ವಿಲೇವಾರಿ ಮಾಡಲಿಕ್ಕೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಸ್ಥಾಪಿಸಲಾಗಿದೆ. 323A ವಿಧಿಯ ಪ್ರಕಾರ ಈ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟದ. ಆ ವಿಧಿಯ ಪ್ರಕಾರ ಒಬ್ಬ ಅಧ್ಯಕ್ಷ, 16 ಜನ ಉಪಾಧ್ಯಕ್ಷರು, 49 ಜನ ಸದಸ್ಯರು ಈ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ನೋಡ್ತಕ್ಕಂಥದ್ದು. ಇದು ಕೇಂದ್ರ ಸರ್ಕಾರದ ನೌಕರಸ್ಥರಿಗೆ ಸಂಬಂಧಿಸಿರ್ತಕ್ಕಂಥ, ಕೇಂದ್ರ ಸರ್ಕಾರದ ನೇಮಕಾತಿಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ನಿಯಮಾವಳಿಗಳನ್ನು ರೂಪಿಸುವುದು, ಸರ್ವಿಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಟ್ಟಲೆಗಳನ್ನ ವಿಲೇವಾರಿ ಮಾಡತಕ್ಕಂಥ ಒಂದು ನ್ಯಾಯಮಂಡಳಿ. ಇದಕ್ಕೆ ಕೇಂದ್ರೀಯ ನ್ಯಾಯಮಂಡಳಿ ಅಂದ್ರೆ ಕೇಂದ್ರ ಸರ್ಕಾರದ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥೆ ಒಳಗದ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ, ಇಂಗ್ಲಿಷ್ನ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಕರೀತಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಸ್ತಾರ. ಹಿಂದಿನ ಘಟಕದಲ್ಲಿ ಅಭ್ಯಾಸ ಮಾಡಿ ರಾಜ್ಯ ಸೇವೆಗಳು ಅಂತ ತಿಳ್ಕೊಂಡ. ರಾಜ್ಯ ಸೇವೆಗಳನ್ನ ನೋಡಿಕೊಳ್ತಕ್ಕಂಥ, ಕರ್ನಾಟಕ ಸರ್ಕಾರದಿಂದ ವೇತನವನ್ನ ಪಡಿತಕ್ಕಂಥ ನೌಕರಶಾಹಿಗಳಿಗೆ ಸಂಬಂಧಿಸಿರ್ತಕ್ಕಂಥ ತಂಟೆ ತಕರಾರುಗಳನ್ನ, ಕಟ್ಲೆಗಳನ್ನ, ಕೇಸ್ಗಳನ್ನ ವಿಲೇವಾರಿ ಮಾಡತಕ್ಕಂಥ ಒಂದು ನ್ಯಾಯಮಂಡಳಿ. ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮಂಡಳಿ ಇರೋದ್ರಿಂದ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಕರೀತಕ್ಕಂಥದ್ದು. ಇದರ ಪ್ರಧಾನ ಕಚೇರಿ ಬೆಂಗಳೂರು. ಇದರ ಪ್ರಧಾನ ಕಚೇರಿ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಈ ನ್ಯಾಯಮಂಡಳಿ ಯಾವ ಆಧಾರದ ಮೇಲೆ ಸ್ಥಾಪನೆ ಮಾಡಿದ್ರು ಕರ್ನಾಟಕ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅಂತ? 1959 ಇಸ್ವಿ ಒಳಗೆ ಜಸ್ಟಿಸ್ ಶಾ ಅಂತಕ್ಕಂಥ ನೇತೃತ್ವದ ಸಮಿತಿ ನೇಮಕ ಮಾಡಿದ್ರು. 1959 ಜಸ್ಟಿಸ್ ಅಂದ್ರೆ ನ್ಯಾಯಾಧೀಶ ಶಾ ಅಂತಕ್ಕಂಥ ನೇತೃತ್ವದ ಸಮಿತಿ ನೇಮಕ ಮಾಡಿದ್ರು. ಆ ಸಮಿತಿಯ ಶಿಫಾರಸ್ಸಿನ ಮೇರೆಗೆ, ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋರಿ, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಯಾವ ಆಧಾರದಲ್ಲಿ ರಚನೆ ಮಾಡಿತ್ತು ಅಂತನ್ನುವಂಥದ್ದು. 1959 ಜಸ್ಟಿಸ್ ಶಾ ಸಮಿತಿಯ ಶಿಫಾರಸಿನ ಪ್ರಕಾರ, 1959 ಜಸ್ಟಿಸ್ ನ್ಯಾಯಾಧೀಶ ಶಾ, ಶಾ ಅಂತಕ್ಕಂಥ ಹೆಸರು, ಅವರ ಒಂದು ನೇತೃತ್ವದ ಸಮಿತಿ ನೇಮಕ ಮಾಡಿದ್ರಲ್ಲ, ಅದು 1959 ಇಸ್ವಿಯೊಳಗೆ ಏನ್ಪತ್ರ ತನ್ನ ವರದಿಯನ್ನು ಪಟ್ಟು ಆ ವರದಿಯ ಶಿಫಾರಸಿನ ಮೇರೆಗೆ ಏನ್ಪತ್ರ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಜಸ್ಟಿಸ್ ಶಾ ಸಮಿತಿ ಅಂತ ಕರಿತೀವಿ. ಆ ಒಂದು ಸಮಿತಿಯ ಆಧಾರದ ಮೇಲೆ 1986 ಅಕ್ಟೋಬರ್ 6ನೇ ತಾರೀಖು
ಕರ್ನಾಟಕದಲ್ಲಿ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ರಾಜ್ಯದ ಕೇಂದ್ರ ಕಚೇರಿಯಲ್ಲಿ 1986 ಅಕ್ಟೋಬರ್ 6ನೇ ತಾರೀಕು ಈ ಕೆಎಟಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಪ್ರಾರಂಭ ಆಗುವುದು ಅಂತ ನಾವು ನೋಡ್ತೀವಿ. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕರ್ನಾಟಕದ ರಾಜ್ಯದ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ ಕಾಯಂ ನೌಕರಸ್ಥರ ಅನೇಕ ಸಮಸ್ಯೆಗಳನ್ನ ವಿಲೇವಾರಿ ಮಾಡಲಿಕ್ಕೆ, ಶೀಘ್ರಗತಿಯಲ್ಲಿ ನ್ಯಾಯವನ್ನು ಒದಗಿಸಿಕೊಡಲಿಕ್ಕೆ, ಕಡಿಮೆ ಖರ್ಚಿನಲ್ಲಿ ನ್ಯಾಯವನ್ನು ಒದಗಿಸಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಜಸ್ಟಿಸ್ ಶಾ ಸಮಿತಿಯ ಶಿಫಾರಸಿನ ಮೇರೆಗೆ 1959 ಶಾ ಸಮಿತಿ ತನ್ನ ವರದಿಯನ್ನು ಪಡೆದು ಆ ಶಾ ಸಮಿತಿಯ ಶಿಫಾರಸಿನ ಮೇರೆಗೆ ಕರ್ನಾಟಕದ ಬೆಂಗಳೂರು ನಗರದಲ್ಲಿ 1986 ಅಕ್ಟೋಬರ್ 6ನೇ ತಾರೀಕು ಈ ಒಂದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕೆಎಟಿ ಸ್ಥಾಪನೆ ಮಾಡಿತು ಅಂತ ನಾವಿಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರೂ ಬೆಂಗಳೂರಿಗೆ ಹೋಗಿ ಉದ್ಯೋಗಿಗಳ ನ್ಯಾಯ ಕೇಳೋದು ಸಾಕಷ್ಟು ದುಬಾರಿ ಆಗ್ತದೆ ಅಂತನ್ನುವಂಥದ್ದನ್ನ ಅನೇಕ ನೌಕರ ವರ್ಗಗಳು ಕೆಲವೊಂದು ವಕೀಲರು ಸಹಿತ ಪತ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಾಗ ಇವತ್ತು ಏನ್ ಮಾಡ್ಯಾರ ಅಂತಂದ್ರೆ ಒಂದು ಗುಲ್ಬರ್ಗಾದಲ್ಲಿ ಒಂದು ಪೀಠವನ್ನು ಸ್ಥಾಪನೆ ಮಾಡ್ಯಾರ. ಬೆಳಗಾವಿಯಲ್ಲಿ ಸಹಿತ ಪತ್ರ ಕೆಎಟಿ ಒಂದ ವಿಭಾಗವನ್ನ ಒಂದು ಬ್ರಾಂಚ್ ಅನ್ನು ಸ್ಥಾಪನೆ ಮಾಡ್ಯಾರ ಅಂತಂದ್ರೆ ಈ ಸಂದರ್ಭದಲ್ಲಿ ತಮ್ಮ ನೆನಪು ಮಾಡ್ಕೊಂಡ ಒಂದು ಗುಲ್ಬರ್ಗಾದಲ್ಲಿ, ಇನ್ನೊಂದು ಬೆಳಗಾವಿಯಲ್ಲಿ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಫೀಸ್ ಏನಪ್ಪ ಅಂತಂದ್ರೆ ಗೊತ್ತಾ, ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನೋಡ್ತೀವಿ. ಜಸ್ಟಿಸ್ ಶಾ ಸಮಿತಿಯ ಶಿಫಾರಸಿನ ಮೇರೆಗೆ 1986 ಅಕ್ಟೋಬರ್ 6ನೇ ತಾರೀಕು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗ್ತದೆ ನೋಡ್ತಕ್ಕಂಥದ್ದು. ಈ ಒಂದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಒಳಗೆ ಯಾರ್ಯಾರು ಇರಬೇಕು ಅಂತನ್ನುವಂಥದ್ದು, ಹೇಗೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಅಧ್ಯಕ್ಷ 14 ಜನ ಉಪಾಧ್ಯಕ್ಷರು 49 ಮಂದಿ ಸದಸ್ಯರದಾರೋ, ಹಂಗ ಕರ್ನಾಟಕ ರಾಜ್ಯದ ಆಡಳಿತಾತ್ಮಕ ನ್ಯಾಯಮಂಡಳಿ ಒಳಗೆ ಯಾರ್ಯಾರು ಇರಬೇಕು ಅಂತನ್ನುವಂಥ ಒಂದು ಶಿಫಾರಸಿನ ಮೇರೆಗೆ ಮುಖ್ಯವಾಗಿ ಒಬ್ಬ ಅಧ್ಯಕ್ಷ, ಇದಕ್ಕೊಬ್ರು ಯಾರಿರ್ಬೇಕು, ಒಬ್ಬರು ಅಧ್ಯಕ್ಷ ಪ್ರೆಸಿಡೆಂಟ್ ಅಂತ ಮನೆಯ ಪತ್ರ ಒಬ್ಬ ವ್ಯಕ್ತಿ ಇರಬೇಕಂತನ್ನುವಂಥದ್ದು, ಮತ್ತ ಒಬ್ಬ ನ್ಯಾಯಾಂಗದ ಸದಸ್ಯ ಅಂತನ್ನುವಂಥದ್ದು, ಯಾರಾದರೂ ಒಬ್ಬರ ಜಡ್ಜ್ ನ್ಯಾಯಾಂಗದ ಸದಸ್ಯ ಅಂತ ಕರಿತೀವಿ, ಅವರು ಒಬ್ಬ ನ್ಯಾಯಾಂಗದ ಸದಸ್ಯರಾಗಿ ಇದರೊಳಗೆ ಏಟು ಕಾರ್ಯವನ್ನು ಮಾಡಬೇಕು. ಜೊತೆಗೆ 3 ಜನ ಆಡಳಿತಾತ್ಮಕವಾಗಿರ್ತಕ್ಕಂಥ ಸದಸ್ಯರು, ಆಡಳಿತಾತ್ಮಕವಾಗಿರ್ತಕ್ಕಂಥ ಎಂಪ್ಲಾಯಿಗಳು, ನೌಕರಶಾಹಿ ವರ್ಗಗಳು, ಅವರು ಅಂದ್ರೆ KAS, KES, KREES, ಕರ್ನಾಟಕ ರಾಜ್ಯ ಸೇವೆಗಳು ಅಂತ ಅಂಥವ್ರ ಪೈಕಿ ಆಡಳಿತಾತ್ಮಕವಾಗಿರ್ತಕ್ಕಂಥ 3 ಜನ ಸದಸ್ಯರು ಏನಂದ್ರೆ ಇದರಲ್ಲಿ ಇರಬೇಕು ಅನ್ನುವಂಥದ್ದನ್ನ ಜಸ್ಟಿಸ್ ಶಾ ಸಮಿತಿ ಒಳಗೆ ಶಿಫಾರಸು ಮಾಡಿದ ಪ್ರಕಾರ ಒಬ್ಬ ಅಧ್ಯಕ್ಷ, ಒಬ್ಬ ನ್ಯಾಯಾಂಗದ ಸದಸ್ಯ, 3 ಜನ ಆಡಳಿತಾತ್ಮಕವಾಗಿರ್ತಕ್ಕಂಥ ಸದಸ್ಯ, ಒಟ್ಟು 5 ಜನ ಸದಸ್ಯರು ಕೆಎಟಿ ಒಳಗೆ ಪತ್ರ ಕೆಲಸವನ್ನು ನಿರ್ವಹಿಸುತ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ನೌಕರಸ್ಥರಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ, ಶೀಘ್ರಗತಿಯಲ್ಲಿ ಬಗೆಹರಿಸುವ ಸಲುವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ನ್ಯಾಯವನ್ನು ಒದಗಿಸುವ ಸಲುವಾಗಿ ಈ ಒಂದು ಪತ್ರ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಪ್ರಾರಂಭ ಆಗುವುದು. ಭಾರತದ ಆತ್ಮೀಯ ವಿದ್ಯಾರ್ಥಿಗಳೇ, ಕೆಎಟಿ ಯಾವ ವರ್ಷ ಪ್ರಾರಂಭ ಆಗುವಂತ 1986 ಇಸ್ರೋಗೆ ಕೆಎಟಿ ಅಥವಾ ಕೆಎಟಿ ವಿಸ್ತರಿಸಿದೆ ಅಂತ ಕೇಳಬಹುದು. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇಂಗ್ಲಿಷ್ ಆಗಿರ್ಬೋದು ಅಥವಾ ಕನ್ನಡದೊಳಗ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಹಂಗೆ ವಿಸ್ತರಿಸಲು ಬರಲಿಕ್ಕೆ ಸಾಧ್ಯ ಅದ. ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಸಿಐಟಿ ಕ್ಯಾಟ್ ಅನ್ನು ವಿಸ್ತರಿಸಿದ್ರಿ, ಕ್ಯಾಟ್ ಬೇಕಂದ್ರೆ ಮತ್ತೆ ಸಿಐಟಿ ಕ್ಯಾಟ್ ಅಂತಂದ್ರೆ ಬೇಕು, ಅದಕ್ಕೆ ಬೆಕ್ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇಂಗ್ಲಿಷ್ ಆಗಿ ಬರಬಹುದು ಅಥವಾ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ವಿಸ್ತರಿಸಿದ್ರಿ ಅಂತ ಸಾಕಷ್ಟು ಕೇಳಿರ್ತಕ್ಕಂಥ ಉದಾಹರಣೆಗಳ ಬಂದು ವಿದ್ಯಾರ್ಥಿಗಳೇ, ಸಿಐಟಿ ಕ್ಯಾಟ್ ವಿಸ್ತರಿಸಿದ್ರಿ ಅಂತ ಕೇಳ್ಬೋದು ಅಥವಾ ಕೆಎಟಿ ಕ್ಯಾಟ್ ಅಂತ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ನೀವು ಇಂಗ್ಲಿಷ್ನಾಗ ಬರಿಬೋದು, ಕನ್ನಡದಲ್ಲೂ ಬರಿಬೋದು, ಯಾವುದೂ ಬರೋದು ಏನಪ್ಪ ಅಂತಂದ್ರೆ ಇಲ್ಲಿ ಮಾಡಿರ್ತಕ್ಕಂಥದ್ದು ಅದ. ಇನ್ನು ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಒಂದು ಪ್ರಶ್ನೆ ಕೇಳುವಂತ ಒಂದು ಸಾಧ್ಯತೆ ಇದೆ. ರಾಷ್ಟ್ರದ ರಾಜಧಾನಿ ಆಗಿರ್ತಕ್ಕಂಥ ದೆಹಲಿ ಒಳಗೆ ಈ ಒಂದು ಏನಪ್ಪ ಅಂದ್ರೆ ಕೇಂದ್ರೀಯ ಆಡಳಿತಾತ್ಮಕವಾಗಿರ್ತಕ್ಕಂಥ ನ್ಯಾಯಮಂಡಳಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನುವಂಥದ್ದು. ಇನ್ನು ಕರ್ನಾಟಕ ಆಡಳಿತಾತ್ಮಕ ನ್ಯಾಯ
ಯಾವ ವರ್ಷ ಪ್ರಾರಂಭ ಆಯಿತು ಅಂತ ಒಂದು ಪ್ರಶ್ನೆ ಕೇಳಬಹುದು. 1984ನೇ ಇಸ್ವಿಯೊಳಗೆ ಈ ಒಂದು ಕೆಎಟಿ ಪ್ರಾರಂಭ ಆಯಿತು ಅಂತ ಇದು ಒಂದು ಪ್ರಶ್ನೆ ಕೇಳಬಹುದು. ಅಥವಾ ಕೆಎಟಿ ರಾಜ್ಯದ ಯಾವ ನಗರದಲ್ಲಿದೆ ಅಂತದನ್ನು ಕೇಳುವಂತ ಸಾಧ್ಯತೆ ಇದೆ. ಇಲ್ಲಿ ಬೆಂಗಳೂರು ನಗರದಲ್ಲಿ ಇರತಕ್ಕಂಥ ಪ್ರಧಾನ ಕಚೇರಿ ಬೆಂಗಳೂರು ಅಂತ ಹೇಳಿ ಅಲ್ಲಿ ನಾವು ಉತ್ತರ ಬರೆದ್ರೆ ನಮಗೆ ಸರಿಯಾಗಿರ್ತಕ್ಕಂಥ ಅಂಕ ದೊರೆಯುವಂತ ಒಂದು ಸಾಧ್ಯತೆ ಅದ. ಹೀಗೆ ಇಲ್ಲಿ ಸಣ್ಣ ಸಣ್ಣ 200 ಪ್ರಶ್ನೆಗಳೇನಪ್ಪ ಅಂದ್ರೆ ಆಕಾರ ಇರುವಂತ ಒಂದು ಸಾಧ್ಯತೆ ಇದೆ. ಬಹಳಷ್ಟು ಸಲ 5 ಮಾರ್ಕ್ಸ್ ಪ್ರಶ್ನೆ ಒಳಗೆ ಒಂದೊಂದು ಕೇಳಿದ ಉದಾಹರಣೆಗಳು. ಯಾವಾಗ ಒಂದ್ಸಲ ನಾವು ಪ್ರಶ್ನೆ ಪತ್ರಿಕೆ ಪುಟಗಳನ್ನು ತಿಳಿದು ನೋಡಿದಾಗ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಕುರಿತು ಬರೀರಿ ಅಂತ ಕೇಳ್ತಾರೆ. ಏನಿಷ್ಟು ಬರೋದಿಲ್ಲ ಇಷ್ಟೇ ಪುತ್ರ ಮಾಡ ಕಡಿಮೆ ಆಗ್ತದೆ ಅಂತ ಅನಿಸ್ತದೆ. ಆದ್ರೆ ಸಹಿತ ಎಷ್ಟೋ ಸಲ ಅನುಕೂಲಕರವಾಗಿರ್ತಕ್ಕಂಥ ಪ್ರಶ್ನೆಗಳು ಬರುವಂತಹ ಸಂದರ್ಭಗಳಲ್ಲಿ ಅಲ್ಪ ಪ್ರಮಾಣದಲ್ಲಿರ್ತಕ್ಕಂಥ ಉತ್ತರ ಇದ್ರೂ ಸಹಿತ ಇದ 5 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥ ಉದಾಹರಣೆ ಅದ. ಇನ್ನು ಎರಡನೇದು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕುರಿತು ಬರೀರಿ ಅಂತ ಕೇಳಿದಾಗ ಈಗ ಏನ್ ಕೊಟ್ಟಿರ್ತಕ್ಕಂಥದ್ದಲ್ಲ ಇದನ್ನ ಏನು ಒಂದಿಷ್ಟು ಬರೆದ್ರೆ ನಮಗೆ 5 ಅಂಕದ ಒಂದು ಪ್ರಶ್ನೆಗೆ ಉತ್ತರ ಅಲ್ಲಿ ರೆಡಿ ಆಗ್ತಕ್ಕಂಥದ್ದು. ಅದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಘಟಕ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಅಂತ ಕರಿತೀವಿ. ಕೇಂದ್ರದಲ್ಲಿರ್ತಕ್ಕಂಥ ಕೇಂದ್ರ ಸೇವೆಯನ್ನು ಮಾಡ್ತಕ್ಕಂಥ ನೌಕರಸ್ಥರಿಗೆ ಕೇಂದ್ರ ಸರ್ಕಾರದ ಏನಪ್ಪಾ ನೇಮಕಾತಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದಾದರೂ ವ್ಯಾಜ್ಯಗಳು ಅಥವಾ ಕಟ್ಟೆಗಳು ತಂಟೆ ತಕರಾರುಗಳು ಇದ್ದಿದ್ರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅಧ್ಯಯನವನ್ನು ಮಾಡ್ತಿದ್ರೆ, ಅದೇ ರೀತಿಯಾಗಿ ಕರ್ನಾಟಕದ ರಾಜ್ಯ ಸೇವೆಗಳನ್ನು ನೋಡಿಕೊಳ್ಳಿಕ್ಕೆ ಇರ್ತಕ್ಕಂಥ KAS, KES, KSPS, KRS, ಕರ್ನಾಟಕ ಇಂಜಿನಿಯರಿಂಗ್ ಸರ್ವಿಸ್, ಕರ್ನಾಟಕ ಫಾರೆಸ್ಟ್ ಸರ್ವಿಸ್ ಅಂತಕೊಂಡ ಇವುಗಳಿಗೆಲ್ಲ ಸಂಬಂಧಿತ ಸರ್ಕಾರ ಅನೇಕ ಕ್ಷೇತ್ರಗಳಲ್ಲಿರ್ತಕ್ಕಂಥ ನೌಕರಸ್ಥರ ತಂಟೆ ತಕರಾರುಗಳನ್ನ ನೇಮಕಾತಿಗೆ ಇರ್ತಕ್ಕಂಥ ನಿಬಂಧನೆಗಳನ್ನ ಅಧ್ಯಯನವನ್ನು ಮಾಡಿ ನ್ಯಾಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತ ಕರಿತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಯಾವ್ಯಾವ ಸಣ್ಣ ಸಣ್ಣ ಪ್ರಶ್ನೆಗಳು ಬರ್ತಾವ ಅಂತಕ್ಕಂಥದ್ದನ್ನು ಹೇಳಿದ್ದೆ. 1 ಮಾರ್ಕ್ಸು 2 ಮಾರ್ಕ್ಸ್ನಾಗ ಸಣ್ಣ ಸಣ್ಣ ಪ್ರಶ್ನೆಗಳೇ ತಪ್ಪು ಮಾಡ್ತಕ್ಕಂಥದ್ದು. ಭಾರತದಲ್ಲಿ ಆಡಳಿತ ಯಂತ್ರ 3ನೇ ಟಾಪಿಕ್ ಚಿಕ್ಕದಿದ್ದರೂ ಸಹಿತ ಸಣ್ಣ 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 ಪ್ರಶ್ನೆಗಳೇನು ಪತ್ನಿಯಲ್ಲಿ ಬರ್ತಕ್ಕಂಥದ್ದು ಬಹಳ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದೊಳಗೆ ಈ ಕೇಂದ್ರೀಯ ಸೇವೆಗಳನ್ನು, ಅಖಿಲ ಭಾರತ ಸೇವೆಗಳನ್ನು, ರಾಜ್ಯ ಸೇವೆಗಳನ್ನು ಯಾರು ನೇಮಕಾತಿ ಮಾಡಬೇಕು, IAS, IPS, IFS, ಅಖಿಲ ಭಾರತ ಸೇವೆಗಳು, ಆಮೇಲೆ ಕೇಂದ್ರೀಯ ಸೇವೆಗಳು ಮತ್ತು ರಾಜ್ಯ ಸೇವೆಗಳು ಎಲ್ಲ ಸೇವೆಗಳನ್ನು ನೇಮಕಾತಿ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತದ. ಕೇಂದ್ರ ಸೇವೆಗಳನ್ನು, ಅಖಿಲ ಭಾರತ ಸೇವೆಗಳನ್ನು ನೇಮಕಾತಿ ಮಾಡ್ತಕ್ಕಂಥ ಒಂದು ಪ್ರಾಧಿಕಾರ UPSC ಅಂತಕೊಂಡದ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಕೊಂಡದ. ಅದನ್ನು ಯಾರು ಸ್ಥಾಪನೆ ಮಾಡ್ತಾರೆ, ಯಾರ್ಯಾರು ಇರ್ತಾರೆ, ಏನದ ಅವ್ರ ಅಧಿಕಾರ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ. ಅದೇ ರೀತಿಯಾಗಿ ಈ UPSC ಅಂತನ್ನುವಂಥದ್ದು, ಅದರ ಜೊತೆಗೆ KPSC ಅಂತನ್ನುವಂಥದ್ದು ಕರ್ನಾಟಕ ರಾಜ್ಯ ಸೇವೆಗಳನ್ನು ನೋಡಿಕೊಳ್ತಕ್ಕಂಥ ಆ ಒಂದು ವ್ಯಕ್ತಿಗಳನ್ನು ನೇಮಕಾತಿ ಮಾಡ್ತಕ್ಕಂಥ ಒಂದು ಪ್ರಾಧಿಕಾರ KPSC ಅಂತ ಕೊಟ್ಟು, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಈ ಒಂದು ಕಮಿಷನ್ನಲ್ಲಿ ಯಾರ್ಯಾರಿರ್ತಾರೆ, ಎಷ್ಟು ಜನ ಇರ್ತಾರೆ, ಅವ್ರ ಕೆಲಸ ಏನು ಏನು ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಆತ್ಮೀಯ ವಿದ್ಯಾರ್ಥಿಗಳ ಪಾಠ ಚಿಕ್ಕದಾಗಿದ್ದು ಸಹಿತ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥದ್ದು ಮತ್ತು ಭವಿಷ್ಯದಲ್ಲಿ ಉಪಯೋಗ ಆಗ್ತಕ್ಕಂಥ ಒಂದು ಅಧ್ಯಾಯ ಆಡಳಿತಾತ್ಮಕ ಯಂತ್ರ ಅಂತ ನಾನು ಇನ್ನೆರಡು ಒಂದು ಚಿಕ್ಕ ಯೂನಿಟ್ಗಳಪ್ಪ ಅವುಗಳನ್ನು ನಾನು ನೋಡೋಣ. ಧನ್ಯವಾದ.